ಕತೆ ಅಣ್ಣಯ್ಯನ ಮಾನವಶಾಸ್ತ್ರ. ಕತೆಗಾರರು ಎ.ಕೆ. ರಾಮಾನುಜನ್. ಸಿದ್ಧಾರ್ಥ ಮಾಧ್ಯಮಿಕ ಇದನ್ನು ಓದಿದ್ದಾರೆ. ಅವನಿಗೆ ಆಶ್ಚರ್ಯ, ಬಹಳ ಆಶ್ಚರ್ಯ. ಈ ಅಮೇರಿಕಾದ ಮಾನವಶಾಸ್ತ್ರಿ ಈ ಫರ್ಗ್ಯೂಸನ್ ನೋಡಿ, ಮನು ಓದಿದ್ದಾನೆ. ಇವನಿಗೆ ನಮ್ಮ ಸೂತಕಗಳ ಬಗ್ಗೆ ಎಷ್ಟು ವಿಷಯ ಗೊತ್ತಿದೆ. ತಾನು ಬ್ರಾಹ್ಮಣ, ತನಗೇ ಇದೆಲ್ಲ ಗೊತ್ತಿಲ್ಲ. ಅಮೇರಿಕಾಕ್ಕೆ ಬರಬೇಕು ಆತ್ಮಜ್ಞಾನಕ್ಕೆ. ಮಹಾತ್ಮರು ಜೈಲಿನಲ್ಲಿ ಕೂತು ಕಂಬಿ ಮಧ್ಯೆ ಆತ್ಮಚರಿತ್ರೆ ಬರೆದ ಹಾಗೆ, ನೆಹರು ಇಂಗ್ಲೆಂಡಿಗೆ ಹೋಗಿ ಸ್ವದೇಶ ಕಂಡುಕೊಂಡ ಹಾಗೆ, ದೂರದಲ್ಲಿದ್ದರೇನೇ ಬೆಟ್ಟ. ನಮ್ಮ ದೇಹದ 12 ದ್ರವಗಳಿಂದ ನಮಗೆ ಮಲದ ಸೋಂಕು, ದೇಹದ ಜಿಡ್ಡುಗಳು, ವೀರ್ಯ, ರಕ್ತ, ಮೆದುಳಿನ ಮಜ್ಜೆಯ ನೀರು, ಮೂತ್ರ, ಹೇಲು, ಶಿಂಬಳ, ಕಿವಿಯ ಕಿಸುರು, ಕಫ, ಕಣ್ಣೀರು, ಕಣ್ಣಿನ ಪಿಸುರೆ, ಮೈಚರ್ಮದ ಬೆವರು, ಮನುಸ್ಮೃತಿ. ಚಿಕಾಗೋವಿನಲ್ಲಿದ್ದರೂ ಎಣಿಸೋದು ಕನ್ನಡದಲ್ಲೇ. ಎಣಿಸಿದ 1, 2, 3, 4, 5, 6, 7, 8, 9, 10, 11. ಹನ್ನೊಂದು. ಮೊದಲ ಸಾರಿ ಎಣಿಸಿದಾಗ 11 ಮಲ ಸಿಕ್ಕಿತು. ಮತ್ತೆ ಎಣಿಸಿದಾಗ 12, ಸರಿಯಾಗಿ 12. ಅವನಿಗೆ ಗೊತ್ತಿದ್ದ ಈ 12ರಲ್ಲಿ ಎಂಜಲು 1, 2 ಚಿಕ್ಕಂದಿನಿಂದ ಹೇಳಿದರು. ಎಂಜಲು ಮಾಡಬಾರ್ದು, ಕಕ್ಕಸು ಮಾಡಿದರೆ ಸರಿಯಾಗಿ ತೊಳೆದುಕೊಳ್ಬೇಕು, ಸುಸ್ಸು ಮಾಡಿದರೆ ತೊಳೆದುಕೊಳ್ಬೇಕು. ಅವರ ಅತ್ತೆ ಕಕ್ಕಸಿಗೆ ಹೋದರೆ ಹಿಡಿ ಮಣ್ಣು ಮೃತ್ತಿಕೆ ಕೂಡ ತೆಗೆದುಕೊಂಡು ಹೋಗುತ್ತಿದ್ದರು. ಅವರಿರುವವರಿಗೆ ಹಿತ್ತಲಲ್ಲಿ ಒಂದು ಮಣ್ಣಿನ ಗುಳಿ ಯಾವಾಗಲೂ. ದಕ್ಷಿಣ ದೇಶದಲ್ಲಿ ಬಾಯಿಗಿಟ್ಟು ಎಂಜಲು ಮಾಡಿ ಊದುವ ಪೀಪಿ ನಾಗಸ್ವರಗಳೆಲ್ಲ ಮುಟ್ಟಬಾರದ ವಸ್ತು ಎಂಜಲು. ಮುಟ್ಟಬಾರದ ಅಸ್ಪೃಶ್ಯರು ಮಾತ್ರ ಮುಟ್ಟಿ ಬಾರಿಸತಕ್ಕ ವಾದ್ಯ. ವೀಣೆ ಬ್ರಾಹ್ಮಣರಿಗೆ, ಮುಖವೀಣೆ ಹೊಲೆ ಜಾತಿಗೆ. ಮಡಕೆಗಿಂತ ಬೆಳ್ಳಿ, ಹತ್ತಿಗಿಂತ ರೇಷ್ಮೆ ಉತ್ತಮ. ಕಾರಣ, ಅದಕ್ಕೆ ಈ 12 ಮಲ ಅಷ್ಟು ಸುಲಭವಾಗಿ ಅಂಟುವುದಿಲ್ಲ. ರೇಷ್ಮೆಯೇ ರೇಷ್ಮೆ ಹುಳದ ಮೈಯ ಮಲ ನಿಜ, ಆದರೆ ಅದು ಮನುಷ್ಯರಿಗೆ ಮಡಿ. ನೋಡಿ ಹೇಗಿದೆ. ಈ ಅಮೇರಿಕನ್ನರಿಗೆ ಎಷ್ಟು ವಿಷಯ ಗೊತ್ತಿದೆ. ಯಾವ ಯಾವುದೋ ಲೈಬ್ರರಿಗೆ ಹೋಗಿ ನೋಡಿದ್ದಾರೆ. ಎಂಥೆಂಥ ಕಾಶಿಗೊಡ್ಡು ಪಂಡಿತರ ಕಾಳಜಿ ಹಿಂಡಿ ಪಾಂಡಿತ್ಯದ ರಸ ಇಳಿಸಿದ್ದಾರೆ. ಎಲ್ಲೆಲ್ಲಿಯ ಓಲೆಗರಿ ಹಸ್ತಪ್ರತಿಗಳ ಧೂಳು ಹೊಡೆದು ವಸ್ತು ಸಂಗ್ರಹಿಸಿದ್ದಾರೆ. ಆಶ್ಚರ್ಯ, ಪರಮಾಶ್ಚರ್ಯ ಇವನಿಗೆ. ಹಿಂದೂ ದೇಶದ ವಿಷಯ ಕಲಿಬೇಕಾದ್ರೆ ಫಿಲಡಾಲ್ಫಿಯಾ, ಬರ್ಕ್ಲಿ, ಚಿಕಾಗೋ ಅಂಥ ಜಾಗಕ್ಕೆ ಬರಬೇಕು. ನಮಗೆಲ್ಲಿದೆ ಅವರ ಆಸ್ಥೆ. ವಿವೇಕಾನಂದರು ಕೂಡ ಚಿಕಾಗೋಗೆ ಬರಲಿಲ್ವೇ? ಅವರು ನಮ್ಮ ಧರ್ಮದ ಮೇಲೆ ಕೊಟ್ಟ ಮೊದಲ ಭಾಷಣ ಇಲ್ಲೇ. ಸೂತಕ ತರುವ 3 ಜೀವಕ್ರಿಯೆಗಳಲ್ಲಿ ಮುಟ್ಟಾಗುವುದು ಮೊದಲು, ಹುಟ್ಟುವುದು ಅದಕ್ಕಿಂತ 1 ಡಿಗ್ರಿ ಹೆಚ್ಚು. ಎಲ್ಲಕ್ಕಿಂತ ಬಲವತ್ತರವಾದ ಸೂತಕ ಸಾವಿನ ಸೂತಕ. ಸಾವಿನ ಸೋಂಕಿದ್ದರೆ ಸಾಕು ಏನೂ ಸೂತಕ ತರುತ್ತದೆ. ಉರಿಯುವ ಚಟ್ಟದ ಹೊಗೆ ಸೋಕಿದರೆ ಸಾಕು ಬ್ರಾಹ್ಮಣ ಸ್ನಾನ ಮಾಡಬೇಕು. ಹೊಲೆಯರಲ್ಲದೆ ಮಿಕ್ಕವರಾರೂ ಸತ್ತವನುಟ್ಟ ಬಟ್ಟೆ ಉಡುವ ಹಾಗಿಲ್ಲ ಮನು. ಶುಭದಲ್ಲಿ ಶುಭವಾದ ಹಸು ಸತ್ತರೆ ಅದರ ದೇಹದ ಮಾಂಸ ತಿನ್ನುವವರು ಎಲ್ಲರಿಗಿಂತ ಕೀಳಾದ ಜಾತಿ. ಕಾಗೆ ಹದ್ದು ಕೂಡ ಈ ಕಾರಣಕ್ಕೆ ಹಕ್ಕಿ ಜಾತಿಯಲ್ಲಿ ಕೀಳು ಹಕ್ಕಿ. ಕೆಲವು ಸಾರಿ ಸಾವಿಗೂ ಅಸ್ಪೃಶ್ಯತೆಗೂ ಇರುವ ನಂಟು ಬಹಳ ಸೂಕ್ಷ್ಮ. ಬಂಗಾಳದ ಗಾಣಿಗ ಜಾತಿಯವರಲ್ಲಿ 2 ಒಳಜಾತಿ. ಎಣ್ಣೆ ಮಾಡುವವರು ಉತ್ತಮ ಜಾತಿ, ಆದರೆ ಗಾಣ ಆಡಿಸಿ ಬೀಜ ಅರೆದು ಒತ್ತಿ ಎಣ್ಣೆ ತೆಗೆಯುವ ಜಾತಿ ಕೀಳು ಜಾತಿ. ಕಾರಣ, ಅವರು ಬೀಜವನ್ನು ಕೊಲ್ಲುವವರು, ಸಾವಿನ ಸೋಂಕಿನವರು. ಹಟನ್, 1946. ಇದೆಲ್ಲ ಇವನಿಗೆ ಗೊತ್ತೇ ಇರಲಿಲ್ಲ. ಅವನೇನು ಓದದವನಲ್ಲ. ಮೈಸೂರಿನಲ್ಲಿ ಪ್ರತಿದಿನ ಯೂನಿವರ್ಸಿಟಿ ಲೈಬ್ರರಿಗೆ ನಡೆದು ನಡೆದು ಚಪ್ಪಲಿ ಚಕ್ಕಳ ಸವಿಸಿದ್ದ. ಅಲ್ಲಿ ಗುರುತಿದ್ದ ಕ್ಲಾರ್ಕ್ಗಳು 5-6 ಜನ.
ಅದರಲ್ಲಂತೂ ಶೆಟ್ಟಿ ಅವ್ರ ಜೊತೆಗೆ ಎಕನಾಮಿಕ್ಸ್ ಕ್ಲಾಸ್ನಲ್ಲಿ ಓದಿ ಹಿಂದಿನ ವರ್ಷ ಫೇಲಾಗಿ ಲೈಬ್ರರಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಅಣ್ಣಯ್ಯ ಬಂದಾಗೆಲ್ಲ ಶೆಟ್ಟಿ ಅವನಿಗೆ ಲೈಬ್ರರಿಯ ಬೀಗದ ಕೈಗೊಂಚಲನ್ನೇ ಕೊಟ್ಟು ಬೇಕಾದ ಪುಸ್ತಕ ಹುಡುಕಿ ತಗೊಳ್ಳಿ ಅಣ್ಣಯ್ಯ ಎಂದು ಹೇಳ್ತಿದ್ದ. ಭಾರವಾದ ಗೊಂಚಲು, ಬಳಸಿ ಬಳಸಿ ಕೈಯಿಂದ ಕೈಗೆ ಹಾದು ತೇಯ್ದು ನುಣ್ಣಗೆ ಹೊಳೆಯುತ್ತಿದ್ದ ಕಬ್ಬಿಣದ ಬೀಗದ ಕೈಗಳು, ಅವುಗಳ ನಡುವೆ ಸಣ್ಣಗೆ ತಣ್ಣಗೆ ಸೇರಿಕೊಂಡ ಹಳದಿ ಹೊಳಪಿನ ಹಿತ್ತಾಳೆಯ ಕೀಲಿಗಳು, ಹಿತ್ತಾಳೆಯ ಬೀಗಕ್ಕೆ ಹಿತ್ತಾಳೆಯ ಕೈ, ಹೆಣ್ಣು ಬೀಗಕ್ಕೆ ಗಂಡು ಕೈ, ಗಂಡು ಬೀಗಕ್ಕೆ ಹೆಣ್ಣು ಕೈ, ದೊಡ್ಡದಕ್ಕೆ ದೊಡ್ಡದು, ಚಿಕ್ಕದಕ್ಕೆ ಚಿಕ್ಕದು, ಕೆಲವು ಮಾತ್ರ ದೊಡ್ಡ ಬೀಗಕ್ಕೆ ಸಣ್ಣ ಬೀಗದ ಕೈ, ಸಣ್ಣ ಬೀಗಕ್ಕೆ ದೊಡ್ಡ ಬೀಗದ ಕೈ, ಹೀಗೆ ವಿಪರ್ಯಾಸ, ಪರ್ಯಾಯ, ಅನುಲೋಮ, ಈ ಪುಸ್ತಕದಲ್ಲಿ ಹೇಳಿದ ಮನು ಹೇಳಿದ ಮದುವೆಗಳ ಹಾಗೆ. ಕೆಲವು ಬೀರುವಿಗಂತೂ ಬೀಗ ದೊಡ್ಡದಾಗಿದ್ದರೂ ಬೀಗ ಹಾಕುವುದಕ್ಕೆ ಬರುತ್ತಿರಲಿಲ್ಲ, ಮುಟ್ಟಿದರೆ ಬಿಟ್ಟುಕೊಳ್ಳುತ್ತಿತ್ತು, ಕೆಲವು ಕಪಿಮುಷ್ಟಿ ಒಡೆದೇ ತೆಗಿಬೇಕು. ಅದರ ಹಿಂದೆ ಅವನಿಗೆ ಕಣ್ಣಿಗೆ ಕಾಣುವ, ಕೈಗೆ ಸಿಕ್ಕದ ಪುಸ್ತಕ. ಎಂತಹ ಕತೆ, ಸಮಾಜಶಾಸ್ತ್ರ, ಬೆತ್ತಲ ಚಿತ್ರ ಇದೆಯೋ ಅಂಥ ಪುಸ್ತಕದಲ್ಲಿ. ಮೈಸೂರಿನಲ್ಲಿ ಇವನು ಓದಿದ್ದೆಲ್ಲ ಪಾಶ್ಚಾತ್ಯರ ಬಗ್ಗೆ, ಇಂಗ್ಲೀಷು, ಕನ್ನಡ ಓದಿದರೂ ಆನಕರ್ಣೀನಾದ ಭಾಷಾಂತರ, ಮೂರ್ತಿರಾಯರು ಶೇಕ್ಸ್ಪಿಯರ್ನ ಮೇಲೆ ಬರೆದ ಪುಸ್ತಕ, ಅಮೇರಿಕಕ್ಕೆ ಹೋಗಿ ಬಂದವರು ಬರೆದ ಸ್ಥಳ ಪುರಾಣ, ಸಮುದ್ರದ ಆಚೆಯಿಂದ, ಅಪೂರ್ವ ಪಶ್ಚಿಮ, ಅಮೇರಿಕಾದಲ್ಲಿ ನಾನು, ಮಲದ ಶುದ್ಧಿಗೆ ಮನು 11 ಮಾರ್ಗ ಹೇಳಿದ, ಬ್ರಾಹ್ಮಣ್ಯದ ವಿಧಿಗಳು, ಬೆಂಕಿ, ಪ್ರಸಾದ, ಮಣ್ಣು, ಅಂತಃಕರಣ ಸಂಯಮ, ನೀರು, ಸೆಗಣಿ ಎತ್ತಿ ಇಟ್ಟ ಆಣೆ, ಗಾಳಿ, ಕರ್ಮಗಳು, ಸೂರ್ಯ, ಕಾಲ, ಇವು ಒಡಲುಗೊಂಡ ಪ್ರಾಣಿಗಳನ್ನು ಶುದ್ಧ ಮಾಡುತ್ತವೆ. ಈ ಬಿಳಿಯರಿಗೆ ಇದೆಲ್ಲ ಹೇಗೆ ತಿಳಿದು ಹೋಯಿತು? ಇಷ್ಟು ದೂರ 10,000 ಮೈಲಿ ನೀರು, ಸೂರ್ಯ, ಗಾಳಿ, ನೆಲ, ಕಾಲಗಳನ್ನು ದಾಟಿ ಬಂದು ಇವನು ಈ ಕೆಟ್ಟ ನಾತದ ಚಿಕಾಗೋವಿನಲ್ಲಿ ಅಣ್ಣಯ್ಯ ಶ್ರೋತ್ರಿಗಳ ಬೀಜಕ್ಕೆ ಮೊಳೆಯಾಗಿ ಹುಟ್ಟಿದ ಅಣ್ಣಯ್ಯ ಇಲ್ಲಿಗೆ ಬಂದು ಇದೆಲ್ಲ ಕಲಿಬೇಕಾಯಿತು. ಈ ಚಳಿಯಲ್ಲಿ, ಈ ಬಿಳಿ ಮಂಜಲ್ಲಿ, ಆ ಬಿಸಿ, ಆ ಬಿಸಿಲು, ಈ ಕರಿಗುಟ್ಟನ್ನೆಲ್ಲ ಈ ಬಿಳಿ ಜನ ಹೇಗೆ ತಿಳಿದುಕೊಂಡ್ಬಿಟ್ರು? ಈ ಮಂತ್ರ ಇವರಿಗೆ ಯಾರು ಕಿವಿಯಲ್ಲಿ ಜಪಿಸಿದರು? ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತ ಕಲಿತು ಮೋಕ್ಷಮುಲ್ಲ ಭಟ್ಟನಾಗಿ ನಮಗೆ ವೇದ ಕಲಿಸಿದನಲ್ಲ. ಹಿಂದೂಸ್ತಾನದಲ್ಲಿ ಇವನು ಅಮೇರಿಕ, ಇಂಗ್ಲೆಂಡು, ಯುರೋಪು ಎಂದು ಜಪಿಸಿದ ಹಾಗೆ ಇಲ್ಲಿ ಈ ಅಮೇರಿಕಾದಲ್ಲಿ ಇವನು ಮತ್ತೆ ಮತ್ತೆ ಹಿಂದೂಸ್ತಾನದ ಬಗ್ಗೆ ಓದಿದ, ಆಡಿದ, ಸಿಕ್ಕ ಸಿಕ್ಕವರಿಗೆ ಕಾಫಿ ಕುಡಿಸಿದ, ಅವರು ಕೊಟ್ಟ ಬಿಯರು ಕುಡಿದು ಬಿಳಿ ಹುಡುಗಿಯರ ಕೈ ಹಿಡಿದು ತನಗೆ ಬಾರದ ಹಸ್ತ ಸಾಮುದ್ರಿಕ ಹೇಳಿದ. ಇಲ್ಲಿ ಇವನಿಗೆ ಆಂಥ್ರೋಪಾಲಜಿಯ ಆತುರ, ಕಾಮಾತುರದ ಹಾಗೆ ಈ ಆತ್ಮಜ್ಞಾನದ ಆತುರ, ಲಜ್ಜೆ ಇಲ್ಲ, ಭಯವಿಲ್ಲ ಇದಕ್ಕೂ. ಹಿಂದೂ ದೇಶದ ಸಂಪ್ರದಾಯಗಳ ಬಗ್ಗೆ ಮಾನವಶಾಸ್ತ್ರಜ್ಞರ ಬರಹ ಸಿಕ್ಕ ಸಿಕ್ಕದ್ದು ಓದಿದ. ಎರಡನೇ ಅಟ್ಟದ ಮೇಲೆ ಆ ಪುಸ್ತಕ ಕಂತೆ ಕಂತೆ ಇದ್ವು. ಅದರ ನಂಬರು PK 321. ಏಣಿ ಏರಿ ಕಾಲಾವಧಿಯ ಹಾಗೆ ಮರದಲ್ಲಿ ಕಟ್ಟಿದ್ದ, ಕೊಳಾಯಿಗಳ ಕೈ ಹಿಡಿಯಿದ್ದ ಅಟ್ಟ. ಈ ಪಶ್ಚಿಮದಲ್ಲಿ ಈ ಪೂರ್ವ ಬಂದು ಮುಟ್ಟಿತು. ದೂರದ ಹಸಿರೋ, ಇಂಟರ್ನ್ಯಾಷನಲ್ ಹೌಸಿನಲ್ಲಿ ಬಳಕೆಯಾದ ಬಿಳಿ ಹುಡುಗಿಯರು, ನಿಮ್ಮ ಹೆಂಗಸರು ಹಣೆಯ ಮೇಲೆ ಕೆಂಪು ಬೊಟ್ಟಿಟ್ಕೊಳ್ತಾರಲ್ಲ ಯಾಕೆ ಎಂದು ಕೇಳಿದಾಗ ಕುತೂಹಲಕ್ಕೆ ಉತ್ತರ ಸಿದ್ಧವಾಗಿರಲಿ ಎಂದು. ಅಂತೂ ಮೈಸೂರಿನಲ್ಲಿ ಅವರ ಅಪ್ಪ ಎಷ್ಟು ಹೇಳಿದರೂ ಕೋಪಿಸಿಕೊಂಡರೂ ಮಾಡದ ಗೀತಾ ಪಾರಾಯಣ ಅಮೇರಿಕಾದಲ್ಲಿ ಮಾಡಿ ಬಿಯರು, ವಿಸ್ಕಿ, ಹಸುವಿನ ಮಾಂಸ, ಕಕ್ಕಸಿಗೆ ಹೋದರೆ ಶೌಚಾಲಯಕ್ಕೆ ನೀರಿಲ್ಲದೆ ಕಾಗದದಿಂದ ಒರೆಸಿಕೊಳ್ಳುವ ಈ ಶ್ವಪಚತನ, ಪ್ಲೇಬಾಯ್ ಮ್ಯಾಗಝೀನಿನ ಬೆತ್ತಲೆ, ಮೊಲೆ, ತೊಡೆ, ರೂಪಾಯಿಗಳದ ಹೊಕ್ಕಳಲ್ಲಿ ಸಿಲುಕಿ ಬಿಡಿಸಿಕೊಂಡು ಬಿಡುವಿನಲ್ಲಿ ಅವನು ಎಕನಾಮಿಕ್ಸ್ ನಡುವೆ ಈ 2 ವರ್ಷ ಹಿಂದೂ ಸಂಪ್ರದಾಯ ಓದಿದ. ಸ್ಟ್ಯಾಟಿಸ್ಟಿಕ್ಸ್ನ ಅಂಕೆ ಸಂಖ್ಯೆಗಳ ನಡುವೆ ರಾಮಕೃಷ್ಣಾಶ್ರಮದ ಪುಸ್ತಕ ಪಟ್ಟಿ. ಹಿಂದೂ ಸಂಸ್ಕೃತಿ ಕಲಿಯಬೇಕಾದ್ರೆ ಅಮೇರಿಕಾಕ್ಕೆ ಬರಬೇಕು ಎನ್ನುತ್ತಿದ್ದ. ನಮ್ಮ ಚಿಕಾಗೋ ಲೈಬ್ರರಿಲಿ ಪ್ರಜಾವಾಣಿ ಕೂಡ ಬರುತ್ತೆ ಕಣ್ರಿ. ಹಿಂದೂ ಸಂಸ್ಕೃತಿಯ ಮುಚ್ಚಿದ ಬಾಗಿಲಿಗೆ ಹಾಕಿದ ಬೀಗಗಳ ಅನೇಕಕ್ಕೆ
ಅಮೇರಿಕಾದ ಬೀಗದ ಕೈ ಸಿಕ್ಕಿತು, ಗೊಂಚಲಿಗೆ ಗೊಂಚಲೆಯೇ ಸಿಕ್ಕಿತು. ಅವನು ಅವತ್ತು ಆ ಪುಸ್ತಕದ ಅಲೆಮಾರಿಗಳ ನಡುವೆ ಓಡಾಡಿದಾಗ ಥಟ್ಟನೆ ಹೊಸದೊಂದು ಪುಸ್ತಕ, ನೀಲಿ ಬಣ್ಣದ ಬಟ್ಟೆಯ ರಟ್ಟು, ಕೈತುಂಬ ಪುಸ್ತಕ, ಚಿನ್ನದ ಅಕ್ಷರದಲ್ಲಿ ನೀಲಿ ಬೆನ್ನ ಮೇಲೆ ಹಿಂದೂಯಿಸಂ ಕಸ್ಟಮ್ ಅಂಡ್ ರಿಚುವಲ್ ಎಂದು ಬರೆದಿತ್ತು. ಸ್ಟೀವನ್ ಫರ್ಗ್ಯೂಸನ್ ಬರೆದಿತ್ತು. ಈಗ ತಾನೇ 1968 ಅಚ್ಚಾದದ್ದು. ಬಿಸಿ ಬಿಸಿ ಸುದ್ದಿ, ಸೀಮಂತ, ನಾಮಕರಣ, ಮೊದಲ ಚೌಲ, ಅನ್ನಪ್ರಾಶನ, ಮುಂಜಿ, ಮದುವೆಯ ಸಪ್ತಪದಿ, ಪ್ರಸ್ತದ ರಾತ್ರಿ ಕೊಡುವ ಹಣ್ಣು, ಹಾಲು, ಬಾದಾಮಿ, ಹೊಸ ಹೆಂಡತಿಗೆ ಯಾಲಕ್ಕಿ ಬಾದಾಮಿ ತಿನ್ನಿಸಿ ನೆಟ್ಟಿಗೆ ಬಾದಾಮಿ ಹಾಲು ಕುಡಿತಾನೆ ಕಣೋ ರಸಿಕ ಎಂದು ಯಾವುದೋ ಹುಣಸೂರು ಪ್ರಸ್ತದಲ್ಲಿ ಯಾರೋ ಪೊಲೀಸಕ್ಕೆ ಹೇಳಿದರು. ಗಂಡ ಹೆಂಡತಿಗೆ ಹೇಳುವ ಸಂಸ್ಕೃತ ಮೈಥುನ ಮಂತ್ರ, ಷಷ್ಠಿ ಅಬ್ಧಪೂರ್ತಿ, ಶಾಂತಿಗಳು, ಪ್ರಾಯಶ್ಚಿತ್ತಗಳು, ದಾನಗಳು, ಉತ್ತರ ಕ್ರಿಯೆ ಇತ್ಯಾದಿ ಇತ್ಯಾದಿ ಸಂಸ್ಕಾರಗಳೆಲ್ಲ ವಿವರವಾಗಿ ಬಿಡಿಬಿಡಿಯಾಗಿ ಪಟ್ಟೆ ಹಾಕಿ ಬಿಚ್ಚಿ ಬರೆದಿದ್ದರು. 163 ಪುಟ, ಬ್ರಾಹ್ಮಣರ ಉತ್ತರ ಕ್ರಿಯೆಗಳ ವರ್ಣನೆ ಚಿತ್ರಗಳೊಂದಿಗೆ. ಎಷ್ಟು ವಿಷಯ ಹೇಳಿದ್ದ ಈ ಫರ್ಗ್ಯೂಸನ್ ಆಸಾಮಿ! ಪುಟ ಪುಟಕ್ಕೂ ಮನು. ಪಿತೃಮೇಧ ಸೂತ್ರ, ಸಪಿಂಡ ಯಾರೂ ಅಲ್ಲ, ಯಾರೂ ಹೌದು. ಸನ್ಯಾಸಿಗೂ ಹಲ್ಲು ಬಾರದ ಮಗುವಿಗೂ ಸೂತಕವಿಲ್ಲ. ಹಲ್ಲು ಬಂದ ಮಗು ಸತ್ತರೆ ಒಂದು ದಿನದ ಮೈಲಿಗೆ, ಚೌಲಕರ್ಮ ಆಗಿದ್ದರೆ 3 ದಿನ. ಶ್ರಾದ್ದಕ್ಕೆ 7 ಮಂದಿ ಬೇಕು, ಮಗ, ಮೊಮ್ಮಗ, ಅವನ ಮಗ. ಶ್ರಾದ್ದ ಮಾಡುವವರು ತಂದೆ, ತಾತ, ಮುತ್ತಾತ, ಮಾಡಿಸಿಕೊಳ್ಳುವವರು. 3 ತಲೆಮಾರು ಮೇಲೆ, 3 ತಲೆಮಾರು ಕೆಳಗೆ, ನಡುವೆ ತಾನು. 7 ಪಿಂಡದ ನಡುಪಿಂಡ. ಇಂತಹ ವಿವರ ಎಷ್ಟೋ. ಜೊತೆಗೆ ಯಾವ ವರ್ಣದಲ್ಲಿ ಯಾರಿಗೆ ಎಷ್ಟು ದಿನ ಸೂತಕ ಎನ್ನುವುದಕ್ಕೆ ಪಟ್ಟಿಗಳು. ಅಷ್ಟೇ ಅಲ್ಲ, ಪರದೇಶದಲ್ಲಿ ಸಪಿಂಡ ಸತ್ತರೆ ಸುದ್ದಿ ಕೇಳುವವರೆಗೂ ಸೂತಕವಿಲ್ಲ, ಸುದ್ದಿ ಕೇಳಿದ ಕೂಡಲೇ ಸೂತಕ ಸುತ್ತಿಕೊಳ್ಳುತ್ತದೆ. ಅದಕ್ಕೆ ತಕ್ಕ ದಿನದ ಲೆಕ್ಕ, ಸ್ನಾನದ ಲೆಕ್ಕ ಆಗಬೇಕು. ಇವನ ಶ್ರದ್ಧೆ, ಕುತೂಹಲ ವಾಕ್ಯ ವಾಕ್ಯಕ್ಕೆ ಏರುತ್ತ ಹೋಯಿತು. ಪುಸ್ತಕಗಳ ನಡುವೆ ಹಾಗೇ ಕೂತು ಓದಿದ. ಶ್ರಾದ್ದದ 4 ಭಾಗವನ್ನೂ ಪುಸ್ತಕ ಹೇಳಿತು. ಅವನೆಂದೂ ಯಾರ ಸಾವನ್ನು ನೋಡಿದವನಲ್ಲ. 3ನೇ ಬೀದಿಲಿ ಅಗಸರು ಹೆಣಕ್ಕೆ ಶೃಂಗಾರ ಮಾಡಿ ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಹೋಗಿದ್ದನ್ನು 1-2 ಸಾರಿ ನೋಡಿದ್ದ ಅಷ್ಟೆ. ದೊಡ್ಡಪ್ಪ ಸತ್ತಾಗ ಅವನು ಬೊಂಬಾಯಿಗೆ ಹೋಗಿದ್ದ. ಮನೆಯಲ್ಲಿ ಅಪ್ಪನಿಗೆ ಸ್ವಲ್ಪ ಮೂತ್ರರೋಗ ಇದ್ದರೂ ನಾಲಿಗೆ ಚಪಲ ಹಿಡಿತದಲ್ಲಿದ್ದರೆ ಪ್ರಾಣ ಭಯವಿಲ್ಲ ಎಂದಿದ್ದರು ಡಾಕ್ಟರು. 1.5 ವರ್ಷದ ಹಿಂದೆ ಲಕ್ವ ಹೊಡೆದು ಕೈ ಸೇದಿ ಹೋಗಿತ್ತು, ಮುಖದ ಎಡಭಾಗ ಸೆಳೆದಿತ್ತು. ಆದರೂ ಸೌಖ್ಯ ಎಂದು ಅಮ್ಮ 2 ವಾರಕ್ಕೊಮ್ಮೆ ಬರೆಯುತ್ತಿದ್ದ ನೀರಸವಾದ ದಮಯಂತಿ ಬಾಣಂತನ. ಅಲ್ಲಿ ಶನಿವಾರ ಶನಿವಾರ ಎಣ್ಣೆ ನೀರಿ ಹಾಕ್ಕೊಳ್ಳದೆ ಇರಬೇಡ, ಉಷ್ಣವಾಗುತ್ತೆ, ಸೀಗೆಕಾಯಿ ಕಳಿಸ್ಲೇ ಎಂದೆಲ್ಲ ನಡುಗಕ್ಷರದಲ್ಲಿ ಬರೆದ ಪತ್ರದಲ್ಲಿ ಬರೆಯುತ್ತಾ ಇದ್ದರು. ಒಬ್ಬ ಬ್ರಾಹ್ಮಣನಿಗೆ ಸಾವು ಸಮೀಪಿಸಿದಾಗ ಅವನನ್ನು ಮಂಚದಿಂದೆತ್ತಿ ದರ್ಬೆ ಹರಡಿದ ನೆಲದ ಮೇಲೆ ಕಾಲು ದಕ್ಷಿಣಕ್ಕೆ ಮಾಡಿ ಮಲಗಿಸುತ್ತಾರೆ. ದೇಹ ನೆಲಕ್ಕೂ ಆಕಾಶಕ್ಕೂ ನಡುವೆ ಇಬ್ಬಂದಿಯಾಗಿ ಮಂಚದ ಮೇಲಿರದೆ ಭೂಮಿಯ ಮೇಲೆ ನಿರಾತಂಕವಾಗಿರಬೇಕು. ದರ್ಬೆಯಂತೂ ಭೂಮಿಯ ರಸ ಹೀರಿದ ರಸವಾದಿ ಹುಲ್ಲು, ಬೆಂಕಿಗೂ ಪ್ರಿಯ. ದಕ್ಷಿಣ ಯಮನ ದಿಕ್ಕು ಪಿತೃಗಳ ದೆಸೆ. ಆಮೇಲೆ ಬಲಗಿವಿಯಲ್ಲಿ ವೇದಸ್ವರ, ಬಾಯಲ್ಲಿ ಪಂಚಗವ್ಯ. ಮನುಷ್ಯರ ಸತ್ತ ದೇಹ ಮೈಲಿಗೆ, ಜೀವಂತ ಹಸುವಿನ ಮಲ ಮಡಿ. ನೋಡಿ ಹೇಗಿದೆ. ದಶದಾನಗಳು: ಎಳ್ಳು, ಹಸು, ಭೂಮಿ, ತುಪ್ಪ, ಚಿನ್ನ, ಬೆಳ್ಳಿ, ಉಪ್ಪು, ಬಟ್ಟೆ, ಧಾನ್ಯ, ಸಕ್ಕರೆ. ಸತ್ತವನು ಸತ್ತ ಕೂಡಲೇ ಗಂಡು ಮಕ್ಕಳೆಲ್ಲ ಸ್ನಾನ ಮಾಡಿ ಹಿರಿಯ ಮಗ ಜನಿವಾರವನ್ನು ಎಡಕಂಕುಳಿಗೆ ಅಶುಭ ಸೂಚಕವಾಗಿ ತಿರುಗ ಮುರುಗ ಹಾಕಿಕೊಳ್ಳುತ್ತಾನೆ. ದೇಹಕ್ಕೆ ಮಡಿಯಾಗಿಸಿ ವಿಭೂತಿ ಇತ್ಯಾದಿ ಹಾಕಿ ಭೂಮಿ ತಾಯಿಗೆ ಶ್ಲೋಕ ಹೇಳುತ್ತಾರೆ. ಈ ಪುಟದ ಪಕ್ಕದಲ್ಲಿ ಒಂದು ನುಣುಪು ಕಾಗದದ ಚಿತ್ರ ಇತ್ತು. ಮೈಸೂರು ರೀತಿಯ ಮನೆಯ ಮುಂಭಾಗದ ವರಾಂಡ, ಹಿಂದಿನ ಗೋಡೆಯಲ್ಲಿ ಕಂಬಿ ಹಾಕಿದ ಕಿಟಕಿ, ವರಾಂಡದ ನೆಲದ ಮೇಲೆ ಮಡಿ ಮಾಡಿಸಿ ಶೃಂಗರಿಸಿದ ಮಲಗಿಸಿದ ಶವ. ಸತ್ತವನು ದೇವರು, ಅವನ ದೇಹ ವಿಷ್ಣು, ಅವಳಾದರೆ ಅದು ಲಕ್ಷ್ಮಿ.
ದೇವರಿಗೆ ಆಗುವ ಹಾಗೆ ಅದಕ್ಕೆ ಪ್ರದಕ್ಷಿಣೆ ಆರತಿ ಎಲ್ಲ ಆಗುತ್ತದೆ. ಯಮನಿಗೀಗ ಅಗ್ನಿ ಬಳಸಿ ತುಪ್ಪದ ಹವಿಸು ಹಾಕುತ್ತಾರೆ. ಶವಕ್ಕೂ ಅಗ್ನಿಗೂ ಸಂಬಂಧ ಬರುವ ಹಾಗೆ ಒಂದು ಎಳೆನೂಲು. ಶವದ ಹೆಬ್ಬೆಟ್ಟುಗಳನ್ನು ಕಟ್ಟಿ ಅದರ ಮೇಲೆ ಹೊಸ ಬಿಳಿ ಬಟ್ಟೆ ಹೊದಿಸುತ್ತಾರೆ. ಇದರದೂ ಒಂದು ಚಿತ್ರ ಅಲ್ಲಿತ್ತು. ಅದೇ ಮೈಸೂರು ಮನೆಯಂಥ ಮನೆ, ಅದೇ ಕಂಬಿ ಕಿಟಕಿ. ಆದರೆ ಒಬ್ಬಿಬ್ಬರು ವಿಭೂತಿ ಬಳೆದ ಬ್ರಾಹ್ಮಣರು ಚಿತ್ರದಲ್ಲಿ ಇದ್ದರು. ಎಲ್ಲೋ ನೋಡಿದ ಹಾಗೆ ಕೂಡ ಇತ್ತು. ಇಷ್ಟು ದೂರದಲ್ಲಿ ಮೈಸೂರಿನ ವಿಭೂತಿ ಹಾರುವರೆಲ್ಲ ಒಂದೇ ಬೂದಿಮುಖ. ನಾಲ್ಕು ಮಂದಿ ಹೆಣ ಹೊರುವವರು, ಚಟ್ಟಕ್ಕೆ ಕಟ್ಟಿ ಮನೆಗೆ ವಿಮುಖವಾಗುವಂತೆ ಶವದ ಮುಖ ತಿರುಗಿಸಿ ಕಡೆಯ ಮೆರವಣಿಗೆ ಹೊರಡುತ್ತದೆ. ಇಲ್ಲಿ ಮತ್ತೊಂದು ಚಿತ್ರ. ಮೈಸೂರಿನದೇ ಬೀದಿ ಸಂದೇಹವಿಲ್ಲ. ನಾಲ್ಕಾರು ಮನೆ ಚಿರಪರಿಚಿತವಾಗಿ ಕಾಣಿಸಿತು. ಮೂರು ಕಡೆ ಮೆರವಣಿಗೆ ನಿಂತು ಚಟ್ಟವನ್ನು ಇಳಿಸುತ್ತಾರೆ. ಅದಕ್ಕೆ ಪ್ರದಕ್ಷಿಣೆ ಮಾಡಿ ಅಶುಭ ದೈವಗಳಿಗೆ ಅಕ್ಕಿ ಕಾಳು ಎಸೆಯುತ್ತಾರೆ. ಸುಡುಗಾಡಿಗೆ ಬಂದ ಮೇಲೆ ದಕ್ಷಿಣ ಮುಖವಾಗಿ ಚಿತೆಯ ಮೇಲೆ ದೇಹವನ್ನಿಟ್ಟು ಹೆಬ್ಬೆಟ್ಟಿನ ಗಂಟು ಬಿಚ್ಚಿ ಮುಚ್ಚಿದ ಬಿಳಿ ಬಟ್ಟೆ ತೆಗೆದು ಸುಡುಗಾಡಿನ ಚಾಂಡಾಲನಿಗೆ ಅದನ್ನು ದಾನ ಮಾಡುತ್ತಾರೆ. ಮಗ, ಸಂಬಂಧಿಕರು ಹೆಣದ ಬಾಯಿಗೆ ನೀರು ಚುಮುಕಿಸಿದ ಅಕ್ಷತೆ ಹಾಕುತ್ತಾರೆ. ಚಿನ್ನದ ನಾಣ್ಯವೊಂದರಿಂದ ಅದರ ಬಾಯಿ ಮುಚ್ಚುತ್ತಾರೆ. ಸೊಂಟದ ಕೆಳಗೆ ಸಣ್ಣ ಬಾಳೆ ಎಲೆಯೋ ಬಟ್ಟೆಯ ಚಿಂದಿಯೋ ಬಿಟ್ಟರೆ ಹುಟ್ಟಿದಷ್ಟೇ ಬೆತ್ತಲೆ ಈಗಾದು. ಚಿನ್ನ ಈಗಿನ ಕಾಲದಲ್ಲಿ ಎಲ್ಲಿ ಸಿಕ್ಕಿತೋ ಕಾಣೆ. 14 ಕ್ಯಾರೆಟ್ ಆದರೆ ಪರವಾಗಿಲ್ಲವೇ, ವೇದ ಸಮ್ಮತವೇ. ಹಿರಿಯ ಮಗ ಹೊಸ ಮಡಕೆಯಲ್ಲಿ ನೀರು ತುಂಬಿ ಅದರ ಪಕ್ಕದಲ್ಲಿ ಒಂದು ತೂತು ಹೊಡೆದು ಹೆಗಲ ಮೇಲಿಟ್ಟುಕೊಂಡು ಚಿತೆಯ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿ ನೀರನ್ನು ನೆಲಕ್ಕೆ ಹರಿಸುತ್ತಾನೆ. ಮೂರು ಸಾರಿ ಆದ ಮೇಲೆ ಹೆಗಲ ಹಿಂದೆ ಅದನ್ನೆಸೆದು ಒಡೆಯುತ್ತಾನೆ. ಸುಡುಗಾಡಿನ ಚಿತ್ರವೂ ಒಂದಲ್ಲಿತ್ತು. ಅದನ್ನು ನೋಡಿ ಇವನ ಮನಸ್ಸು ಕಲಕಿತು. ಯಾಕೋ ಇದು ಚಿರಪರಿಚಿತ ಎನಿಸಿತು. ಒಳ್ಳೆಯ ಕ್ಯಾಮ್ರಾದಿಂದ ತೆಗೆದ ಚಿತ್ರ. ಚಿತೆ, ದೇಹ, ತಲೆ ಬಾದಾಮಿ ಕ್ರಾಪು ಮಾಡಿಸಿಕೊಂಡ ಮಧ್ಯವಯಸ್ಕ, ಹೆಗಲ ಮೇಲೆ ಸೋರುವ ಮಡಿಕೆ, ದೂರದಲ್ಲಿ ಮರಗಳು, ಇತರರು. ಅರೆ, ಆ ಮಧ್ಯವಯಸ್ಕನ ಮುಖ ತಿಳಿದ ಮುಖ, ದಾಯಾದಿ ಸುಂದರರಾಯರ ಮುಖ. ಹುಣಸೂರಿನಲ್ಲಿ ಸ್ಟುಡಿಯೋ ಇಟ್ಟಿದ್ರು. ಇದೇಕೆ ಇಲ್ಲಿ ಬಂತು? ಈ ಚಾಂಡಾಲ ಇದೆಲ್ಲಿ ಬಂದ? ಪಕ್ಕದ ಪುಟದಲ್ಲಿನ ಚಿತ್ರದಲ್ಲಿ ಚಿತೆ ಉರಿಯುತ್ತಿತ್ತು. ಅದರಡಿಯಲ್ಲಿ ಅಗ್ನಿಗೆ ಹೇಳಿದ ಮಂತ್ರಗಳು. ಎಲೈ ಅಗ್ನಿಯೇ, ಈ ಮನುಷ್ಯನ ದೇಹವನ್ನು ಸುಡಬೇಡ, ಇವನ ಚರ್ಮವನ್ನು ಸುಡಬೇಡ, ಇವನನ್ನು ಪಕ್ವ ಮಾಡಿ ಪಿತೃಗಳ ಹತ್ತಿರ ಕಳಿಸಿಕೊಡು. ಎಲೈ ಅಗ್ನಿಯೇ, ನೀನು ಈ ಯಜಮಾನನ ಯಜ್ಞದಲ್ಲಿ ಹುಟ್ಟಿದೆ, ಈಗ ಇವನು ನಿನ್ನಿಂದ ಮತ್ತೆ ಹುಟ್ಟಲಿ. ಮಂತ್ರವನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಅವನು ಹಿಂದಿನ ಪುಟ ತಿರುವಿ ದಾಯಾದಿ ಸುಂದರರಾಯರ ಮುಖ ನೋಡಿದ. ತಿಳಿದ ಮುಖ, ಕನ್ನಡಕ ತೆಗೆದಿದ್ದಾನೆ. ಅರೆನೆರೆತ ಪೂರ್ತಿ ಕ್ರಾಪಿನ ಬದಲು ಸ್ವಲ್ಪ ಶಾಸ್ತ್ರಕ್ಕೆ ತೆಗೆಸಿದ ಬಾದಾಮಿ ಕ್ರಾಪು. ಹೊಸ ಸರ್ವಾಂಗ ಕ್ಷೌರ, ಎದೆ ಮೇಲಿನ ಕೂದಲು ಕೂಡ ಇಲ್ಲ, ಬೊಚ್ಚು ಹೊಕ್ಕಳ ಕೆಳಗೆ ಮೇಲುಕೋಟೆ ಮಡಿಪಂಚೆ. ಇವನು ಯಾಕೆ ಇಲ್ಲಿ ಈ ಪುಸ್ತಕದಲ್ಲಿ? ಮುನ್ನುಡುಗೆ ತಿರುಗಿದ. ಅದರಲ್ಲಿ ಈ ಫರ್ಗ್ಯೂಸನ್ ಮನುಷ್ಯ ಫೋರ್ಡ್ ವಿದ್ಯಾರ್ಥಿ ವೇತನದ ಸಹಾಯದಿಂದ ಮೈಸೂರಿಗೆ 1966-67 ಹೋಗಿದ್ದಾಗಿ ತಿಳಿಯಿತು. ಮೈಸೂರಿನಲ್ಲಿ ಮಿಸ್ಟರ್ ಸುಂದರರಾಯರು ಮತ್ತು ಅವರ ಕುಟುಂಬ ವಿಷಯ ಸಂಗ್ರಹಣಕ್ಕೆ ಬಹಳ ಸಹಾಯ ಮಾಡಿದ್ದಾಗಿಯೂ ಹೇಳಿತ್ತು. ಅದಕ್ಕೆ ಮೈಸೂರು ಮನೆಗಳು ಆ ಚಿತ್ರದಲ್ಲಿ. ಮತ್ತೆ ಹಿಂದಿನ ಫೋಟೋಗಳನ್ನೆಲ್ಲ ತಿರುವಿ ಹಾಕಿದ. ಆ ಕಂಬಿ ಕಿಟಕಿ ಮನೆ, ಪಕ್ಕದ ಮನೆಗಳು, ಗೋಪಿ ಮನೆ, ಸಂಪಿಗೆ ಮರದ ಗಂಗಮ್ಮನ ಖಾಲಿ ಮನೆ, ತಮ್ಮದೇ ಮನೆ ಬೀದಿ, ಆ ವರಾಂಡ ತಮ್ಮದೇ ಮನೆ ವರಾಂಡ, ಆ ಶವ ತಂದೆಯ ಶವ ಇರಬಹುದು. ಮುಖ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಲಕ್ವ ಹೊಡೆದ ಮುಖ, ಹರಿಯುವ ನೀರಿನಲ್ಲಿ ನೋಡಿದ ಮುಖ, ಮೈಯೆಲ್ಲ ಬೆಳ್ಳಗೆ ಹೊದಿಸಿದೆ. ಆ ಬ್ರಾಹ್ಮಣರು ತಿಳಿದವರು ಹಾಗಿದ್ದಾರೆ. ಮತ್ತೆ ಮುನ್ನುಡಿ ಓದಿದ. ಸುಂದರರಾಯರು ಬಹಳ ಸಹಾಯ ಮಾಡಿದ್ರು. ತಮ್ಮ ಮನೆಯ ಸಂಬಂಧಿಕರ ಮನೆಯ ಮದುವೆ, ಮುಂಜಿ, ಸೀಮಂತ, ಉತ್ತರ ಕ್ರಿಯೆ ಎಲ್ಲದಕ್ಕೂ ಕರೆದುಕೊಂಡು ಹೋಗಿ
ಫೋಟೋ ತೆಗೆಸಿ ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡಿ, ಪ್ರಶ್ನೆ ಕೇಳಿ ಉತ್ತರ ಬರೆದುಕೊಳ್ಳುವುದಕ್ಕೂ, ಮಂತ್ರಗಳನ್ನು ಟೇಪ್ ರೆಕಾರ್ಡ್ ಮಾಡಿಕೊಳ್ಳುವುದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದರು. ಮನೆಯಲ್ಲಿ ಊಟ ಹಾಕಿದರು. ಅವರಿಗೆ ಈ ಮ್ಲೇಚ್ಛ ಅನೇಕಾನೇಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದ. ಮತ್ತೆ ಚಿತೆಯ ಫೋಟೋ ನೋಡಿದ. ಉರಿಯುತ್ತಿತ್ತು. ಅದರ ಕೆಳಗೆ ಅಗ್ನಿಗೆ ಹೇಳಿಕೊಂಡ ಮಾತು, ಮರ ಗಿಡ ಮೈಸೂರಿನ ಸುಡುಗಾಡಿದ್ದ ಹಾಗೆ ಇತ್ತು. ಕೆಳಗೆ ಸಣ್ಣ ಅಕ್ಷರದಲ್ಲಿ ಕೃತಜ್ಞತೆ ಸುಂದರರಾಯರ ಸ್ಟುಡಿಯೋ ಎಂದಿತ್ತು. ಅವನೇ ತೆಗೆದಿರಬೇಕು, ಅವನೇ ತೆಗೆದ ಚಿತ್ರ. ಅವನ ತಂದೆ ಸತ್ತು ಅವನ ದಾಯಾದಿ ಸುಂದರರಾಯ ಕರ್ಮ ಮಾಡಿದ. ಮಗ ಪರದೇಶದಲ್ಲಿ. ಅವರಮ್ಮ ಹೇಳಬೇಡ ಎಂದಿರಬೇಕು. ದೂರ ದೇಶದಲ್ಲಿ ಒಂಟಿ ಇದ್ದಾನೆ, ತಂದೆ ಇಲ್ಲದ ತಪ್ಲಿ. ಕೆಟ್ಟ ಸುದ್ದಿ, ಹೇಗೋ ಏನೋ, ಹೋದ ಕೆಲಸ ಮುಗಿಸ್ಕೊಂಡು ಬರಲಿ ಎಂದಿರಬೇಕು. ಇಲ್ಲ, ಇವನೇ ಈ ಸುಂದ್ರೂನೇ ಸಲಹೆ ಕೊಟ್ಟಿರಬೇಕು ಎಂದಿನ ಹಾಗೆ. ಅವನ ಮಾತೆಂದರೆ ಬಾವಿ ಹಾರುವುದಕ್ಕೂ ಸಿದ್ಧ ಅಮ್ಮ. ಲಕ್ವಾ ಹೊಡೆದು ಕೈ ಸೇದಿ ಹೋಗಿ ತಂದೆ ಕಾಗದ ಬರೆಯಲಿಲ್ಲ ಎಂದು ಹೇಳಿದ್ರು 2 ವರ್ಷದ ಹಿಂದೆ. ಇವನು ಬಂದ 3 ತಿಂಗಳಲ್ಲಿ. ಇನ್ನು ಅಮ್ಮನಿಗೇನು ಮಾಡಿದ್ರು? ತಲೆ ಬೋಳಿಸಿಬಿಟ್ರು? ಎಲ್ಲರೂ ಸೇರಿಕೊಂಡು ಆಚಾರವಂತರು? ಸುಂದರರಾಯನ ಮೇಲೆ ಕೆಂಡದಂತಹ ಕೋಪ ಬಂತು. ನೀಚ, ಚಾಂಡಾಲ. ಮತ್ತೆ ಮತ್ತೆ ಚಿತೆಯ ಚಿತ್ರ ನೋಡಿದ. ಕಂಬಿ ಕಿಟಕಿ, ಆ ಶವ, ಸುಂದರರಾಯನ ಬಾದಾಮಿ ಕ್ರಾಪು, ಹೊಕ್ಕಳು ನೋಡಿದ. ವರ್ಣನೆ ಓದಿದ. ಹಿಂದೆ ಮುಂದೆ ಪುಟ ತಿರುವಿ ಹಾಕಿದ. ಗಾಬರಿಯಲ್ಲಿ ಪುಸ್ತಕ ಲೈಬ್ರರಿ ನೆಲಕ್ಕೆ ಮುಖ ಕೆಳಗಾಗಿ ಬಿತ್ತು. ಆ ಪುಟಗಳು ಮಡಿಸಿ ಹೋದವು. ಗಾಬರಿ ಗಾಬರಿಯಾಗಿ ಎತ್ತಿ ಪುಟ ಸರಿ ಮಾಡಿ ತಿರುವಿದ ತಿರುವಿದ. ಅಲ್ಲಿಯವರೆಗೂ ಏನೂ ಕೇಳದಿದ್ದ ಅವನಿಗೆ ಕಾರಿಡಾರ್ನ ಕೊನೆಯ ಅಮೆರಿಕನ್ ಕಕ್ಕಸ್ಸಿನಲ್ಲಿ ಯಾರೋ ಫ್ಲಶ್ ಮಾಡಿದ ನೀರಿನ ಜಲಪಾತದ ಸದ್ದು ಭೋರ್ ಎಂದು ಎದ್ದು ಅಡಗಿ ಇಂಗಿದ್ದು ಕೇಳಿತು. ಪುಟ ತಿರುವಿದ. ಸೀಮಂತದ ಅಧ್ಯಾಯದಲ್ಲಿ ಸೀತೆಯ ಹಾಗೆ ವೇಷ ಹಾಕಿಕೊಂಡು ತಲೆಗೆ ಕಿರೀಟ ಕಟ್ಟಿಸಿಕೊಂಡು ಅನೇಕ ಸುಮಂಗಲಿಯರ ನಡುವೆ ಸ್ವಲ್ಪ ಸೊಟ್ಟ ಮೂತಿ ಮಾಡಿಕೊಂಡು ಕೂತಿದ್ದಳು ಅವನ ದಾಯಾದಿಯ ಮಗಳು ದಮಯಂತಿ. ಅವಳ ನಡು 7 ತಿಂಗಳ ಚೊಚ್ಚಲ ಬಸರಿನಿಂದ ಬೆಳೆದಿತ್ತು. ಈ ಸುಂದರರಾಯ ಅಮೇರಿಕನ್ ಬಂದಿದ್ದಾನೆ, ಇದೇ ಸಮಯ ಫೋಟೋ ತಗೊಳ್ಳಿ ಅಂತ ಮಗಳ ಬಸರಿಗೆ ಕಾದು ಸೀಮಂತ ಮಾಡಿಸಿರಬೇಕು. ಉತ್ತರ ಕ್ರಿಯೆ ಎಲ್ಲಿ ತೋರಿಸೋಣ ಅಂತ ಕಾದಿರಬೇಕು. ದೊಡ್ಡಪ್ಪನ ಮನೆಯಲ್ಲಿ ಅನುಕೂಲವಾಗಿ ಸಿಕ್ಕಿತು, ದೊರಕಿಸಿದ. ಎಷ್ಟು ಹಣ ಕೊಟ್ಟನೋ ಆ ಫರ್ಗ್ಯೂಸನ್ ಮನುಷ್ಯ. ಆ ಸುಮಂಗಲಿ ಹೆಂಗಸರ ನಡುವೆ ಅಮ್ಮನ ಮುಖ ಹುಡುಕಿದ, ಸಿಕ್ಕಲಿಲ್ಲ. ಸಂಪಿಗೆ ಮರದ ಗಂಗಮ್ಮ, ಆಚೆ ಮನೆಯ ಎಂಬ್ರಾಯ್ಡ್ರಿ ಲಚ್ಚಮ್ಮ ಇದ್ದರು. ಅದೇ ಮುಖ, ಅದೇ ಬೊಜ್ಜು, ಮೂಗುಗಳು, ವಾಲೆ, ಮೂಗುಬೊಟ್ಟು, ಕಾಸಗಳದ ಕುಂಕುಮಗಳು. ಅವಸರ ಅವಸರವಾಗಿ ಅನುಕ್ರಮಣಿಕೆಯ ಪುಟ ತಿರುಗಿದ. ವಕಾರ ವಿಕಾರ ಉಕಾರ ದಾಟಿ ವೆಡ್ಡರು ವೇದಗಳು ವೇಷಭೂಷಣ ದಾಟಿ ವೈಖಾನಸ ವೈದಿಕ ಅಕ್ಷರಾನುಕ್ರಮಣಿಕೆಯಲ್ಲಿ ವೈಧವ್ಯ ಸಿಕ್ಕಿತು. ವೈಧವ್ಯದ ಮೇಲೆ ಇಡೀ ಅಧ್ಯಾಯ ಇತ್ತು. ಇರದೆ ಮತ್ತೆ ಅದರಲ್ಲಿ 233ನೇ ಪುಟದ ಎದುರಿಗೆ ಒಂದು ಸೊಗಸಾದ ಫೋಟೋ. ಹಿಂದೂ ವಿಧವೆ, ಕೆಲ ಶೈವ ಸಂಪ್ರದಾಯದಂತೆ ತಲೆ ಕೂದಲು ಬೋಳಿಸಿದೆ ಎಂದು ಇದ್ದದ್ದು ಇದ್ದ ಹಾಗೆ ಶೀರ್ಷಿಕೆ. ಕೃತಜ್ಞತೆ, ಸುಂದರರಾಯರ ಸ್ಟುಡಿಯೋ, ಹುಣಸೂರು. ಅಮ್ಮನ ಚಿತ್ರ ತಿಳಿದ ಮುಖವಾದರೂ ಅಪರಿಚಯ. ಬೋಳಿಸಿಕೊಂಡ ತಲೆ, ತಲೆ ಮೇಲೆ ಎಳೆದ ಮುಸುಕು. ಅದು ಕಪ್ಪು ಬಿಳುಪು ಚಿತ್ರವಾದರೂ ಇವನಿಗೆ ಗೊತ್ತು, ಅದು ಕೆಂಪು ಸೀರೆ, ಮಾಸಿದ ಸೀರೆ. ಸುಂದರರಾಯರು ಪೆಸಿಫಿಕ್ ಸಾಗರದ ಆಚೆ 10,000 ಮೈಲಿ ದೂರದ ಹುಣಸೂರಿನ ಚೆಲುವಾಂಬ ಅಗ್ರಹಾರದ ಹಿಂಭಾಗದ ಓಣಿಯಲ್ಲಿ ವಾಸವಾಗಿದ್ದರಿಂದ ಅವತ್ತು ಬದುಕಿಕೊಂಡರು.